ಗೆಳೆಯರೇ ಎಲ್ಲರಿಗೂ ನಮಸ್ಕಾರ. ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಮೈಸೂರು ಅಂತ ಈ ಒಂದು ಸಂಸ್ಥೆ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆ ಹೊರ ಬರ್ತಾ ಇದೆ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸನ್ನು ನೀವು ನೋಟಿಫಿಕೇಶನ್ ಮುಖಾಂತರ ಪಡೆಯಬಹುದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಪ್ರೊಫೆಸರ್ ಆಫ್ ಆಡಿಯಾಲಜಿ 5 ಹುದ್ದೆಗಳು ಇದೆ. ಅದರಲ್ಲಿ ಒಬಿಸಿ ಅವರಿಗೆ 2, ಅನ್ರಿಸರ್ವ್ಡ್ 2, ಹಾಗೆ ಎಸ್ ಸಿ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ವಯೋಮಿತಿ ಬಂದು 50 ವರ್ಷ ತನಕ ಇರುತ್ತೆ ಗೆಳೆಯರೆ. ಹಾಗೆಯೇ ಪೇ ಸ್ಕೇಲ್ ಬಂದು ಲೆವೆಲ್ 3 ಆಫ್ ಪೇ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಹಾಗೆ ಪ್ರೊಫೆಸರ್ ಆಫ್ ಕ್ಲಿನಿಕಲ್ ಸೈಕಾಲಜಿ 1 ಹುದ್ದೆ ಇದೆ. ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಆಫೀಸರ್ 1 ಹುದ್ದೆ ಇದೆ. ಹಾಗೆಯೇ ಕಾಗ್ನಿಟಿವ್ ಸೈಕಾಲಜಿಸ್ಟ್ 1, ಎಲೆಕ್ಟ್ರಿಷಿಯನ್ 1 ಹುದ್ದೆ ಇದೆ. ಹಾಗೆಯೇ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಪ್ರೊಫೆಸರ್ ಆಫ್ ಆಡಿಯಾಲಜಿ ಗ್ರೂಪ್ ಎ ಹುದ್ದೆಗಳು ಇದು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಎಮ್ ಎಸ್ ಸಿಯನ್ನು ಮಾಡಿರಬೇಕಾಗುತ್ತೆ ವಿತ್ 51% ಅಗ್ರಿಗೇಟ್ನೊಂದಿಗೆ. ಹಾಗೆಯೇ ಪಿ ಎಚ್ ಡಿ ಇನ್ ಆಡಿಯಾಲಜಿ ಆರ್ ಇಟ್ಸ್ ಈಕ್ವಲೆಂಟ್ ಅಂತ ಹೇಳಿದ್ದಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಹೊಂದಿರಬೇಕು. ಹಾಗೆಯೇ ಕ್ಲಿನಿಕಲ್ ಸೈಕಾಲಜಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಎಮ್ ಎ ಅಥವಾ ಎಮ್ ಎಸ್ ಸಿ ಇನ್ ಸೈಕಾಲಜಿ ಮಾಡಿರಬೇಕು, ಜೊತೆಗೆ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕಾಗುತ್ತೆ. ಹಾಗೆಯೇ ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಆಫೀಸರ್ಸ್ ಗ್ರೂಪ್ ಎ ಇದು ಆಗಿದೆ ಸ್ನೇಹಿತರೆ. ಈ ಒಂದು ಹುದ್ದೆ ಕೂಡ ಅಷ್ಟೇ, ಇಲ್ಲಿ ನೋಡ್ಬೋದು ಗ್ರಾಜ್ಯುಯೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಗುಡ್ ನಾಲೆಡ್ಜ್ ಆಫ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಹಾಗೆಯೇ ಸೈಕಾಲಜಿಸ್ಟ್ ಕಾಗ್ನಿಟಿವ್ ಸೈಕಾಲಜಿಸ್ಟ್ಗೆ ಎಮ್ ಎ ಆರ್ ಎಮ್ ಎಸ್ ಸಿಯನ್ನು ಮಾಡಿರಬೇಕಾಗುತ್ತೆ ಸೈಕಾಲಜಿಯಲ್ಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಜೊತೆಗೆ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕಾಗುತ್ತೆ. ಎಲೆಕ್ಟ್ರಿಷಿಯನ್ ಹುದ್ದೆಗೆ ಡಿಪ್ಲೊಮಾ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆರ್ ಈಕ್ವಲೆಂಟ್ ಮಾಡಿರಬೇಕಾಗುತ್ತೆ. ಐ ಟಿ ಐ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ಎಲೆಕ್ಟ್ರಿಕಲಲ್ಲಿ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಜೊತೆಗೆ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು. ಹಾಗೆಯೇ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಗೆಳೆಯರೆ. ಈ ಒಂದು ನೋಟಿಫಿಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಅದ ನಂತರ ಅರ್ಜಿಗಳನ್ನು ಸಲ್ಲಿಸಿದ ನಂತರ ಆಫೀಸ್ ಆಫ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಮ್ಯಾನೇಜ್ಮೆಂಟ್ ಮಾನಸ್ ಗಂಗೋತ್ರಿ ಮೈಸೂರು 5700006 ಈ ಒಂದು ಅಡ್ರೆಸ್ಗೆ ಅಂಚೆ ಅಥವಾ ಕೊರಿಯರ್ ಮುಖಾಂತರ ಕಳಿಸಬೇಕಾಗುತ್ತೆ 18/1/2021 ಸಂಜೆ 5:30. ಈ ಒಂದು ನೋಟಿಫಿಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಳ್ಳಿ. ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೆ. ಹೀಗೆ ಎಲ್ಲ ಉದ್ಯೋಗಗಳ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.